ಸಿರಿಧಾನ್ಯಗಳ ಬಳಕೆ ಉತ್ತೇಜಿಸುವ ಹಾಗೂ ರೈತರಿಗೆ ಕ್ಷಿಪ್ರವಾಗಿ ಕಬ್ಬಿನ ಬಾಕಿ ಬಿಡುಗಡೆ ಮಾಡುವ ದಿಸೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ ಪುಡಿ ಮಾಡಿದ ಸಿರಿಧಾನ್ಯ ಹಾಗೂ ಕಬ್ಬಿನ ಕಾಕಂಬಿ ಮೇಲಿನ ಜಿಎಸ್ಟಿಯನ್ನು ಶೇಕಡಾ ಐದಕ್ಕೆ ಇಳಿಸಲು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆದ ಜಿಎಸ್ಟಿ ಸಮಿತಿ ಸಭೆ ತೀರ್ಮಾನಿಸಿದೆ ಇದೇ ವೇಳೆ ಪ್ಯಾಕೆಟೇತರ ಸಿರಿಧಾನ್ಯ ಮಾರಾಟಕ್ಕೆ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಲಾಗಿದೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರನ ಸಿರಿಧಾನ್ಯಗಳ ವರ್ಷ ಅಂತ ಕರೆ ಕೊಟ್ಟಿರುವ ನಡುವೆಯೇ ರಾಗಿ ಸೇರಿದಂತೆ ಶೇಕಡಾ ಎಪ್ಪತ್ತರಷ್ಟು ಸಿರಿಧಾನ್ಯಗಳಿಂದ ಕೂಡಿದ ಹಿಟ್ಟಿನ ಜಿಎಸ್ಟಿಯನ್ನ ಕೇಂದ್ರ ಸರ್ಕಾರ ಇಳಿಕೆ ಮಾಡಿದೆ ಇದೇ ವೇಳೆ ಕಬ್ಬಿನಿಂದ ಉತ್ಪಾದಿಸುವ ಕಾಕಂಬಿ ಮೇಲಿನ ಜಿಎಸ್ಟಿ ಕೂಡ ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡಾ ಐದಕ್ಕೆ ಇಳಿಕೆಯಾಗಿದೆ ಕಬ್ಬಿನ ಕಾಕಂಬಿಯನ್ನ ಮಧ್ಯ ಉತ್ಪಾದನೆಗೆ ಬಳಸಲಾಗುತ್ತೆ ಇದರ ಜಿಎಸ್ಟಿ ಇಳಿಕೆ ಮಾಡಿರುವುದು ಕಬ್ಬು ಬೆಳೆಗಾರರಿಗೆ ಲಾಭದಾಯಕವಾಗಲಿದೆ ಕಬ್ಬಿನ ಬಾಕಿ ಮೊತ್ತವನ್ನು ಕ್ಷಿಪ್ರವಾಗಿ ಬಿಡುಗಡೆ ಮಾಡುವುದಕ್ಕೂ ಇದು ಸಹಕಾರಿಯಾಗಲಿದೆ ಸಿರಿಧಾನ್ಯಗಳ ಬಳಕೆ ಉತ್ತೇಜಿಸುವ ಹಾಗೂ ರೈತರಿಗೆ ಕ್ಷಿಪ್ರವಾಗಿ ಕಬ್ಬಿನ ಬಾಕಿ ಬಿಡುಗಡೆ ಮಾಡುವ ದಿಸೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ ಪುಡಿ ಮಾಡಿದ ಸಿರಿಧಾನ್ಯ ಹಾಗೂ ಕಬ್ಬಿನ ಕಾಕಂಬಿ ಮೇಲಿನ ಜಿಎಸ್ಟಿಯನ್ನು ಶೇಕಡಾ ಐದಕ್ಕೆ ಇಳಿಸಲು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆದ ಜಿಎಸ್ಟಿ ಸಮಿತಿ ಸಭೆ ತೀರ್ಮಾನಿಸಿದೆ ಇದೇ ವೇಳೆ ಪ್ಯಾಕೆಟೇತರ ಸಿರಿಧಾನ್ಯ ಮಾರಾಟಕ್ಕೆ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಲಾಗಿದೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರನ ಸಿರಿಧಾನ್ಯಗಳ ವರ್ಷ ಅಂತ ಕರೆ ಕೊಟ್ಟಿರುವ ನಡುವೆಯೇ ರಾಗಿ ಸೇರಿದಂತೆ ಶೇಕಡಾ ಎಪ್ಪತ್ತರಷ್ಟು ಸಿರಿಧಾನ್ಯಗಳಿಂದ ಕೂಡಿದ ಹಿಟ್ಟಿನ ಜಿಎಸ್ಟಿಯನ್ನ ಕೇಂದ್ರ ಸರ್ಕಾರ ಇಳಿಕೆ ಮಾಡಿದೆ ಇದೇ ವೇಳೆ ಕಬ್ಬಿನಿಂದ ಉತ್ಪಾದಿಸುವ ಕಾಕಂಬಿ ಮೇಲಿನ ಜಿಎಸ್ಟಿ ಕೂಡ ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡಾ ಐದಕ್ಕೆ ಇಳಿಕೆಯಾಗಿದೆ ಕಬ್ಬಿನ ಕಾಕಂಬಿಯನ್ನ ಮಧ್ಯ ಉತ್ಪಾದನೆಗೆ ಬಳಸಲಾಗುತ್ತೆ ಇದರ ಜಿಎಸ್ಟಿ ಇಳಿಕೆ ಮಾಡಿರುವುದು ಕಬ್ಬು ಬೆಳೆಗಾರರಿಗೆ ಲಾಭದಾಯಕವಾಗಲಿದೆ ಕಬ್ಬಿನ ಬಾಕಿ ಮೊತ್ತವನ್ನು ಕ್ಷಿಪ್ರವಾಗಿ ಬಿಡುಗಡೆ ಮಾಡುವುದಕ್ಕೂ ಇದು ಸಹಕಾರಿಯಾಗಲಿದೆ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರಾ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ